ಕರ್ತನಲ್ಲಿ ನಂಬಿಕೆಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 17 ನೂತನ ಸೃಷ್ಟಿಯ ಪುನರುತ್ಥಾನದ ಬಾಧ್ಯತೆಗಳು ಪುಟ 381 ಎರಡೂ ಪುನರುತ್ಥಾನದ ಬಗ್ಗೆ ನೀಡಿರುವ ಹೇಳಿಕೆಯು ವಿಶೇಷವಾಗಿ ಸಹಾಯಕವಾಗಿದೆ. ಆದುದರಿಂದ ಪರಿಶುದ್ಧ ಗ್ರಂಥದಲ್ಲಿ ಸಮರ್ಥಿಸಿರುವಂತೆ ದೇವರು ಸಭೆಗಾಗಿ ಪರಲೋಕದಲ್ಲಿ ವಿಶೇಷ ಸ್ಥಳವನ್ನು ಕಾದಿರಿಸಿದ್ದಾನೆ. ಇದು ಆತ್ಮ ಸಂಬಂಧದ ಭಾಗವಾಗಿದೆ. ಅಲ್ಲದೆ ಆತನ ಬಳಿ ಲೌಕಿಕ ಭಾಗವೂ ಉಂಟು ಮತ್ತು ಸೂಕ್ತ ಸಮಯದಲ್ಲಿ ಇದನ್ನು ಪ್ರಕಟಿಸಲಾಗುವುದು ಮತ್ತು ಈ ಪ್ರಪಂಚಕ್ಕೆ ನೀಡಲಾಗುವುದು. ಆಶೀರ್ವಾದ ಹೊಂದಿದವರ ಮತ್ತು ಪವಿತ್ರರ ಹಾಗೂ ಸಭೆಯವರ ಪ್ರಥಮ ಪುನರುತ್ಥಾನದ ಈ ಸಂಬಂಧದ ಸಲುವಾಗಿ ಪ್ರಕಟಣೆ 26 ಮತ್ತು ಸಂಭವನೀಯವಾಗಿ ದೇವರನ್ನು ಅಂಗೀಕರಿಸುವ ಉಳಿದ ಎಲ್ಲ ಮನುಷ್ಯರ ನಂತರದ ಪುನರುತ್ಥಾನ, ಈ ಎರಡೂ ಪುನರುತ್ಥಾನಗಳ ಬಗ್ಗೆ ನಾವು ಅಪೋಸ್ತಲನ ಈ ಮಾತುಗಳನ್ನು ಪರಿಗಣಿಸುವುದು ಯುಕ್ತವಾಗಿದೆ. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೋ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. 1 ಕೊರಿಂಥ 15:22. ಈ ಪ್ರಕಟಣೆಯು ಇದರ ಹಿಂದಿರುವ ಅಪೋಸ್ತಲನ ವಾದಗಳ ಮುಕ್ತಾಯವಾಗಿ ಕಂಡುಬರುತ್ತದೆ. ಆತನು ಸತ್ತವರ ಪುನರುತ್ಥಾನವನ್ನು ನಿರಾಕರಿಸಲು ಒಲವು ತೋರುವ ಕೆಲವರ ಸಂಗಡ ವಾದಿಸಿ ತನ್ನನ್ನು ದೃಢೀಕರಿಸಿಕೊಳ್ಳುತ್ತಾನೆ. ಅವರ ವಾದವು ವಿಚಾರಹೀನವಾಗಿದೆ, ಯಾಕೆಂದರೆ ಸತ್ತವರು ಜೀವದಿಂದ ಎದ್ದು ಬರುವುದಿಲ್ಲವಾದರೆ ಕ್ರಿಸ್ತನೂ ಸಹ ಎದ್ದು ಬರಲಿಲ್ಲ. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮಗೆ ಯಾವ ರಕ್ಷಕನೂ ಇಲ್ಲ, ಮಧ್ಯಸ್ಥಗಾರನೂ ಇಲ್ಲ, ಸಹಾಯಕನೂ ಇಲ್ಲ. ಹೀಗಾಗಿ ಸಭೆ ಮತ್ತು ಪ್ರಪಂಚದ ಪರಿಸ್ಥಿತಿ ನಿಷ್ಪ್ರಯೋಜಕವಾಗಿದೆ. ಪಾಪದ ಸಂಬಳ ಮರಣವಾಗಿದ್ದು ವೇದೋಕ್ತಿಗೆ ಅನುಸಾರವಾಗಿ ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸಾಯುವುದು ಅಗತ್ಯವಾಗಿತ್ತು. ಆದರೆ ಆತನು ಸತ್ತವರೊಳಗಿಂದ ಎದ್ದು ಬರಲಿಲ್ಲವಾದರೆ ಆತನು ತನ್ನ ವಿಮೋಚನಾ ಕಾರ್ಯವನ್ನು ಎಂದೂ ಕೈಗೆತ್ತಿಕೊಳ್ಳಲಿಲ್ಲ ಎಂದಾಯಿತು. ಹೀಗಾಗಿ ನಮ್ಮ ಪರಿಸ್ಥಿತಿ ಅಪ್ರಯೋಜನವಾಗಿದೆ, ಯಾಕೆಂದರೆ ಮಾನವ ಜಾತಿಯು ಆದಾಮನ ಅಪರಾಧದಿಂದುಂಟಾದ ಶಾಪದಿಂದ ಬಿಡುಗಡೆಗೊಂಡರೂ ಮರಣದಂಡನೆಯಿಂದ ಮುಕ್ತವಾದರೂ ಅದು ಇನ್ನೂ ಸಹ ನಿಷ್ಪ್ರಯೋಜಕ ಸ್ಥಿತಿಯಲ್ಲಿಯೇ ಇದ್ದು ಅದಕ್ಕೆ ಸಮಸ್ತವನ್ನು ಸರಿಪಡಿಸುವಿಕೆಯ ಅಗತ್ಯವಿದೆ. ಇದನ್ನು ಪಡೆಯಬೇಕಾದರೆ ಓರ್ವ ಮಹಾವೈದ್ಯನ ಅಂದರೆ ಮಹಾವಿಮೋಚಕನ ಅಗತ್ಯವಿದೆ. ಕ್ರಿಸ್ತನು ಎದ್ದು ಬಂದಿಲ್ಲವಾದರೆ ನಿಮ್ಮ ನಂಬಿಕೆಯು ನಿಷ್ಪ್ರಯೋಜನವಾಗಿದೆ. ನೀವು ಇನ್ನೂ ಪಾಪಗಳಲ್ಲಿಯೇ ಇದ್ದೀರಿ. ಇದು ಮಾತ್ರವಲ್ಲದೆ ಕ್ರಿಸ್ತನವರಾಗಿ ನಿದ್ರೆ ಹೋದವರು ನಾಶವಾದರು. 1 ಕೊರಿಂಥ 15:17 ಎಂದು ಹೇಳಿ ಅಪೋಸ್ತಲನು ಕ್ರಿಸ್ತನ ಪುನರುತ್ಥಾನ ಹಾಗೂ ಆತನ ಮರಣದ ಬಗ್ಗೆ ಪ್ರಬಲವಾಗಿ ಕಲ್ಪಿಸಿಕೊಳ್ಳಬಲ್ಲ ಪ್ರಭಾವವನ್ನುಂಟು ಮಾಡುವವನಾಗಿದ್ದಾನೆ ಮತ್ತು ಹೀಗೆ ಹೇಳುವುದರ ಮೂಲಕ ಆತನು ಈ ಸಂಗತಿಗಳು ಎಲ್ಲ ವಾಗ್ವಾದಗಳನ್ನು ದಾಟಿ ರುಜುವಾತಾಗಿದೆ ಎಂಬಂತೆ ಮುಂದುವರಿಯುತ್ತಾ, ಆದರೆ ಕ್ರಿಸ್ತನು ಸತ್ತರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು, 1 ಕೊರಿಂಥ 15:20 ಎನ್ನುತ್ತಾನೆ. ಈ ರೀತಿಯಲ್ಲಿ ಆತನು ತನ್ನ ಪ್ರಸ್ತಾಪವನ್ನು ನಿರೂಪಿಸಿ ಓದುಗರಲ್ಲಿ ಪುನರುತ್ಥಾನವು ಸಾಧ್ಯವಾದದ್ದು ಮಾತ್ರವಲ್ಲ ಅಗತ್ಯವಾದದ್ದು ಸಹ ಆಗಿದೆ ಎಂಬ ಸಾಮಾನ್ಯ ನಂಬಿಕೆಯನ್ನು ಹುಟ್ಟುಹಾಕುತ್ತಾನೆ. ಇದರ ಸಾಕ್ಷಿಯಾಗಿ ನಮ್ಮ ಕರ್ತನು ಕೇವಲ ಸತ್ತವನಂತೆ ನಟಿಸಲಿಲ್ಲ, ನಿಜವಾಗಿಯೂ ಆತನು ನಮ್ಮ ಪಾಪಗಳಿಗಾಗಿ ಸತ್ತನು ಮತ್ತು ಖಚಿತವಾಗಿ ಸತ್ತವರೊಳಗಿಂದ ಎದ್ದು ಬಂದನು ಎಂಬುದು ಈ ರುಜುವಾತಿನಲ್ಲಿ ಅಡಗಿದೆ ಎಂಬುದಾಗಿ ಹೇಳುತ್ತಾನೆ. ನಂಬಿಕೆಯ ಆಧಾರದ ಮೇಲೆ ನಾವು ನಮ್ಮ ಜನಾಂಗವು ಆದಾಮನಲ್ಲಿ ಮರಣ ಹೊಂದಿತು ಎಂದು ಆಲೋಚಿಸುವ ಭಾಗ್ಯ ಹೊಂದಿದ್ದೇವೆ. ಇದು ನಿರ್ಮೂಲವಲ್ಲ, ನಿಜವಾಗಿಯೂ ಸತ್ತದ್ದಲ್ಲ, ಆದರೆ ನಿದ್ರೆ ಮಾಡುವುದು. ನಾವು ದೇವರ ವಾಗ್ದಾನಗಳಿಗನುಸಾರವಾಗಿ ಅವರು ಒಂದು ಹೊತ್ತಾರೆ ಅಂದರೆ ಪುನರುತ್ಥಾನದ ಮುಂಜಾವಿನಲ್ಲಿ ಅವರುಗಳು ನಿದ್ರೆಯಿಂದ ಎಚ್ಚೆತ್ತುಕೊಳ್ಳುತ್ತಾರೆ ಮತ್ತು ಪ್ರಸ್ತುತ ಸಮಯದಲ್ಲಿರುವವರಿಗಿಂತ ಹೆಚ್ಚು ಅನುಕೂಲಕರ ಸ್ಥಿತಿಗೆ ಬರುತ್ತಾರೆಂದು ನಿರೀಕ್ಷಿಸುವ ಭಾಗ್ಯ ಹೊಂದಿದ್ದೇವೆ. ಈ ಪರಿಸ್ಥಿತಿಯಲ್ಲಿ ಪಾಪವಾಗಲಿ ಮರಣವಾಗಲಿ ಅವರ ಮೇಲೆ ಅಧಿಕಾರ ನಡೆಸಲಾಗದು. ಈ ಸ್ಥಿತಿಯಲ್ಲಿ ಸೈತಾನನಿಗೂ ಮರಣದ ಮೇಲೆ ಅಧಿಕಾರವಿರುವುದಿಲ್ಲ ಮತ್ತು ಆತನು ಬಂಧಿಸಲ್ಪಟ್ಟಿರುತ್ತಾನೆ. ವಿಮೋಚಕನಿಗೆ ಈಗ ಪೂರ್ಣ ಅಧಿಕಾರವಿರುತ್ತದೆ ಮತ್ತು ಆತನು ಈ ಅಧಿಕಾರವನ್ನು ಮರಣದ ಮಹಾಸೆರೆಮನೆಯಲ್ಲಿರುವವರನ್ನು ಬಿಡುಗಡೆಗೊಳಿಸಲು ಉಪಯೋಗಿಸುತ್ತಾನೆ. ಈ ಮೇಲೆತ್ತುವಿಕೆಯು ಆ ಅನುಕೂಲಕರ ಪರಿಸ್ಥಿತಿಯಲ್ಲಿ ಆತನು ಆತನ ಮಾತುಗಳನ್ನು ಕೇಳಿ ಅವುಗಳಿಗೆ ವಿಧೇಯರಾಗಿ ಪರಿಶುದ್ಧ ಮಾರ್ಗದಲ್ಲಿ ನಡೆಯುವವರಿಗೆ ಮಾತ್ರವೇ ಲಭಿಸುತ್ತದೆ.
ಅವರು ಅದರಲ್ಲಿ ಮರಣದ ಕಣಿವೆಯಿಂದ ಮೇಲಕ್ಕೆ ಮೇಲಕ್ಕೆ ಮತ್ತು ಮೇಲಕ್ಕೆ ಮೂಲದಲ್ಲಿ ಸೃಷ್ಟಿಕರ್ತನು ಅವರಿಗೆ ದಯಪಾಲಿಸಿದ್ದ ಪರಿಪೂರ್ಣವಾದ ಶಾಂತಿಯ ಜೀವಿತಕ್ಕೆ ಮರಳುತ್ತಾರೆ ಇದನ್ನು ಅವರು ತಂದೆಯಾದ ಆದಾಮನ ಅವಿಧೇಯತೆಯ ಕಾರಣ ಕಳಕೊಂಡಿದ್ದು ಎರಡನೆಯ ಆದಾಮನ ಅರ್ಹತೆಯಲ್ಲಿ ವಿಶ್ವಾಸವಿಟ್ಟು ಆತನಿಗೆ ವಿಧೇಯರಾಗುವುದರ ಮೂಲಕ ಪುನಃ ಪಡಕೊಳ್ಳಬಹುದಾಗಿದೆ ಇದು ಅಪೋಸ್ತಲನನ್ನು ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು ಒಂದು ಕೊರಿಂಥ 15:21 ಎಂಬ ಎರಡನೆಯ ಪ್ರಸ್ತಾಪಕ್ಕೆ ನಡೆಸುತ್ತದೆ ಮರಣವು ಮೊದಲನೆಯ ಮಾನವನಾದ ಆದಾಮನ ಮೂಲಕ ಪ್ರವೇಶಿಸಿತು ಮತ್ತು ಪುನರುತ್ಥಾನವು ಎರಡನೆಯ ಮಾನವನಾದ ಯೇಸು ಕ್ರಿಸ್ತನ ಪುನರುತ್ಥಾನದಿಂದ ಉಂಟಾಯಿತು ಎಂಬ ಅಪೋಸ್ತಲನ ಮಾತುಗಳ ಅರ್ಥವನ್ನು ಯಾರೂ ತಪ್ಪಾಗಿ ಗ್ರಹಿಸಲಾಗದು ಎಂಬುವಂಥದ್ದೇ